ರಾಮಕುಮಾರ್ ಅವರೇ ಹೇ ಸರ್ ರಾಜಕುಮಾರ್ ಅವರ ಚಿತ್ರಗಳಲ್ಲಿ ವಾದ್ಯದ ಪಾತ್ರವನ್ನು ಒಂದೇ ಸಂಚಿಕೆಯಲ್ಲಿ ಮುಗಿಸೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕೆಂದರೆ ನೀವು ಕೊಡುವ ವಿವರಣೆ ಜೊತೆಯಲ್ಲಿ ನಾನು ಆ ಹಾಡಿನ ಒಂದೆರಡು ಸಾಲುಗಳನ್ನು ಹಾಡೋದು ಇದೆಲ್ಲ ಸೇರಿ ಸ್ವಲ್ಪ ದೀರ್ಘವಾಗ್ತಾ ಇದೆ ಆಗಲಿ ಈಗ ಅರ್ಧಕ್ಕೆ ನಿಲ್ಲಿಸಿದ್ವು ಮುಂದುವರ್ಸೋಣ ಸಂತೋಷ ಫುಲ್ ಮಿಸ್ ಕೊಂಡ ಈಗ ಮುಂದಿನ ಚಿತ್ರ ಮೋಹಿನಿ ಭಸ್ಮಾಸುರ ಆ ಚಿತ್ರ ಇವತ್ತು ನಮಗೆ ಲಭ್ಯ ಇಲ್ಲ ಆದರೆ ಒಂದೇ ಒಂದು ಹಾಡು ಲಭ್ಯವಿದೆ ಚಪಲ ನಿನಗೇತಕ್ಕೆ ಅಂತ ಚಪಲ ನಿನಗೆ ಅದರಲ್ಲಿ ಭರತನಾಟ್ಯ ರಾಜಕುಮಾರ್ ಭರತನಾಟ್ಯ ಇದೆ ಆ ಹಾಡಿನಲ್ಲಿ ರಾಜಕುಮಾರ್ ಅವರು ಎರಡು ರಾಜಕುಮಾರ್ ಕಾಣಿಸ್ಕೊಳ್ತಾರೆ ನಾಲ್ಕೈದು ಇಲ್ಲ ಒಬ್ಬರು ವೀಣೆ ಬರ್ಸ್ತಾರೆ ಇಬ್ಬರು ಇನ್ನೊಬ್ಬರು ಮೃದಂಗ ಬಳಸ್ತಾರೆ ಮತ್ತು ನೃತ್ಯ ಕೂಡ ಇದೆ ಸರ್ ಹಾಡನ್ನ ಬೇಕಾದ್ರೆ ನಮ್ಮ ವೀಕ್ಷಕರು ಟೋಟಲ್ ಯೂಟ್ಯೂಬ್ನಲ್ಲಿ ನೋಡ್ಬೋದು ಸರ್ ನೋಡ್ಬೋದು ಯೂಟ್ಯೂಬ್ ಇಲ್ಲಿ ಸಂಗೀತ ವಾದ್ಯಗಳ ಬಗ್ಗೆ ಹೇಳುವಾಗ ನೀವು ಎಲ್ಲ ವಾದ್ಯಗಳಿಗೂ ಬಾರಿಸ್ತಾರೆ ಅಂತ ಹೇಳಬಾರದು ಯಾಕೆಂದ್ರೆ ಕೆಲವರು ಕೆಲವನ್ನ ನುಡಿಸೋದಂತೆ ಗೊತ್ತಿಲ್ಲ ಕೆಲವನ್ನ ಬಾರಿಸೋದು ಅಂತ ಅಂದ್ರೆ ಈ ತಬಲ ಆಮೇಲೆ ಮೃದಂಗ ಘಟ ಇವನ್ನೆಲ್ಲ ಬಾರಿಸೋದು ಯಾಕೆಂದ್ರೆ ಸ್ವಲ್ಪ ಏಟು ಬೀಳುತ್ತೆ ಅದಕ್ಕೆ ಆದ್ರೆ ಕೆಲವನ್ನೆಲ್ಲ ನೀವು ಮೃದುವಾಗಿ ಮೀಟ್ತೀರಲ್ಲ ಅದೆಲ್ಲ ನುಡಿಸೋದು ಅಂತ ಅದರಿಂದ ಬಾರಿಸೋದು ಅಂತ ಹೇಳಿದ್ರೆ ಕೆಲವರು ನಮ್ಮನ್ನು ತಿದ್ದುತ್ತಾರೆ ನೀವು ನಮ್ಗೆ ತಿದ್ದಬೇಕು ಸರ್ ನನಗೆ ಮುಂಚೆ ಸಂಗೀತದಲ್ಲಿ ನಾನೇ ಇಲ್ಲ ಏನೋ ರಾಜಕುಮಾರ್ ಅಧ್ಯಯನ ಮಾಡಿ ಇಷ್ಟು ತಿಳ್ಕೊಂಡಿದ್ದೀನಿ ಅಷ್ಟೇ ಇವ ಮುಂದೆ ನಿಮಗೆ ಬರ ರಾಜಶೇಖರ ಮೃದಂಗ ನಾನು ನುಡಿಸ್ತಾರೆ ನೀವು ಮೃದಂಗನ ಎರಡೂ ಹೇಳ್ತಾರೆ ನುಡಿಸೋದು ಅಂತಲೂ ಹೇಳ್ತಾರೆ ಬಾರಿಸೋದು ಮನಸ್ಸಿನ ಹಾಡಲು ಅಂತ ಒಂದು ಹಾಡಿದೆ ಅದ್ರಲ್ಲಿ ಬಾಲಕೃಷ್ಣ ಅವ್ರನ್ನ ಮೋಸ ಮಾಡಿ ವಶ ಮಾಡ್ಕೊಳ್ಳೋ ಸಲುವಾಗಿ ಒಂದು ಹಾಡಿದೆ ಅದ್ರ ರಾಜಕುಮಾರ್ ಅವರು ಈ ಮೃದಂಗ ಮುಂದೆ ಬರೋದು ಡಮರುಗ ದೇವರಿಗಿದ್ದ ಮಾನವ ಅದರಲ್ಲಿ ಡಮರುಗ ಬಹಳಷ್ಟು ನುಡಿಸಿದ್ದಾರೆ ಇದು ಕಾಂತಾರಾವ್ ಕೂಡ ಹೇಳಿದರು ರಾಜಕುಮಾರ್ ತುಂಬ ಸೊಗಸಾಗಿ ನೋಡಿಸೋರಪ್ಪ ನಾನು ಸುಮ್ಮನೆ ಅಳ್ಳಾಡಿಸ್ತಾ ಇದ್ದೆ ಅದೇ ಅದೆಲ್ಲ ಅಷ್ಟು ಗಂಭೀರವಾಗಿ ಯಾರು ನೋಡಲ್ಲ ಪ್ರೇಕ್ಷಕರು ನೋಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ರಾಜಕುಮಾರ್ ಒಪ್ಕೊಳ್ತಾ ಇರಲಿಲ್ಲಂತೆ ಅವ್ರು ನೋಡ್ತಾರೋ ಬಿಡ್ತಾರೋ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂದರೆ ಡಮರುಗ ಎಲ್ಲ ಕಲಿತು ಅವರು ನೋಡಿಸಿದ್ದು ಸರ್ ಮುಂದೆ ಬರೋದು ನಿಮಗೆ ಬೀದಿ ಬಸನ ಪಿಯಾನೊ ಮೊದಲನೇ ಬಾರಿಗೆ ರಾಜಕುಮಾರ್ ಪಿಯಾನೊ ನುಡಿಸಿದ್ದು ಲವ್ 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 ಪ್ರೇಮ ಅಂತ ಒಂದು ಹಾಡು ಅಂದರೆ ಇಂಗ್ಲೀಷ್ ಥರ ನೃತ್ಯ ಆ ನೃತ್ಯದಲ್ಲಿ ನೀವು ರಾಜಕುಮಾರ್ ನೋಡಿ ಮೆಟ್ಲು ನೋಡ್ಕೊಳ್ಳದೆ ಹತ್ತಾರೆ ಮೆಟ್ಲು ನೋಡ್ಕೊಳ್ಳೋದಿಲ್ಲ ಎಷ್ಟು ಜನ ಮೆಟ್ಲು ಹತ್ತಿ ಮೆಟ್ಲು ಇಳಿತಾರೆ ಒಂಥರ ಕಣ್ಮುಚ್ಕೊಂಡು ಹತ್ತಾರೆ ಆ ಥರ ಮುಂದೆ ಬರೋ ಜೇಡ್ರ ಬಲ್ಲೆ ಒಂದು ಒಳ್ಳೆ ಹಾಡಿದೆ ಸರ್ ಶೈಲಶ್ರೀ ನೃತ್ಯ ರಾಜಕುಮಾರ್ ಪಿಯಾನ ಬರ್ಸೋದು ಇನಿಯ ಬಂದ ಸಮಯ ಅಂತ ಜಿ ಕೆ ವೆಂಕಟೇಶ್ ಅವರು ಅದ್ಭುತವಾದ ಹಾಡೋದು ಇದು ಬರ್ತದೆ ನಿಮಗೆ ಜೇಡ್ರ ಬಲ್ಲೆ ಚಿತ್ರದ ವಿಚಾರವನ್ನು ನಿಮಗೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಹೇಳ್ತೀನಿ ಅಲ್ಲಿ ಒಂದು ಗೀತೆಯಲ್ಲಿ ರಾಜಕುಮಾರ್ ಅವರು ಒಂದು ಡ್ಯಾನ್ಸ್ ಮಾಡ್ತಾರೆ ಭಾಳ ಸೊಗಸಾಗಿದೆ ಅದನ್ನು ಕೆಲವು ಕ್ಷಣಗಳ ಕಾಲ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ನಮ್ಮ ಛಾಯಾಗ್ರಾಹಕರಾದ ಮೋಹನ್ ಎಷ್ಟೋ ಸೆಕೆಂಡ್ ಹಾಕ್ಬೋದು ಅದೇ ಹಾಕ್ಬೋದಂತೆ ಕೆಲವು ಸೆಕೆಂಡ್ ಈಗ ಹಾಕಿ ಎಲ್ಲ ಚಾನೆಲ್ ಅವ್ರು ಹಾಕ್ತಾ ಇದ್ದಾರೆ ನೋಡಿದೆ ನಮ್ಮಲ್ಲೇ ಹಾಕ್ತಾ ಇಲ್ಲ ನಮಗೆ ಕಾಪಿರೈಟ್ ಪ್ರಾಬ್ಲಮ್ ಬಂದರೆ ಅಂತ ನಾವು ಹಾಕ್ತಾ ಇಲ್ಲ ಆ ಥರದ್ದೇನು ಸಮಸ್ಯೆ ಬರೋದಿಲ್ಲ ಅಂದ್ರೆ ಹಾಕ್ತಾ ಈಗ ನಂದೊಂದು ಅನುಮಾನ ಇದೆ ಈಗ ವಿಡಿಯೋ ಒಂದೇ ಕಾಪಿರೈಟ್ ಒರಿಜಿನಲ್ ಒಂದು ಕ್ಯಾಸೆಟ್ ಬರೋದು ಆ ಕ್ಯಾಸೆಟ್ನಲ್ಲಿ ಯಾರ ಹೆಸರು ಇರೋದಿಲ್ಲ ಅವಾಗ ಕಾಪಿರೈಟ್ ನೀವು ಮೂಲ ಅಂದಮೇಲೆ ಅದಕ್ಕೆ ಕಾಪಿರೈಟ್ಸ್ ಬಂದೇ ಬರುತ್ತೆ ನೀವು ಅದನ್ನ ಕ್ಯಾಸೆಟ್ಟಿಂದನಾದರೂ ತಗೊಳ್ಳಿ ಎಲ್ಲಿಂದನಾದರೂ ತಗೊಳ್ಳಿ ಹೌದಾ ಆಯ್ತು ಸರ್ ಇನ್ನು ಮುಂದೆ ಬರೋದು ನಿಮಗೆ ಬಲೆರಾಜ ಬಲೆರಾಜ ಮೌತಾರ್ಗನ್ ಮೌತಾರ್ಗನ್ ನಾನೇ ನಾನೇ ಬಾಳಿನ ಜೋಕರ್ ಅಂತ ನಾನೇ 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 ಬಾಳಿನ ಜೋಕರ್ ನಾನೇ ಬಡವರ ಮೆಂಬರ್ ಕರೆಯೋ ಹೆಸರೋ ಬಲೆರಾಜ ನಾಳೆ ಊಟಕ್ಕೆ ಚಕ್ಕರ್ ನಾಳೆ ಊಟಕ್ಕೆ ಚಕ್ಕರ್ ಆ ಟೋಪಿ ಹಾಕೊಂಡು ಮೌಸಾರಿಗೆ ನೋಡ್ಕೊಂಡು ಮಂಡಿಯಿಂದ ಸ್ವಲ್ಪ ಕೆಲವು ಪ್ಯಾಂಟ್ ಹಾಕೊಂಡು ಈ ಕೆಂಗೇರಿ ರಸ್ತೆಯಲ್ಲಿ ಶೂಟಿಂಗ್ ಆಗಿದ್ದು ಅಂದರೆ ಇವತ್ತಿಗೂ ನಾಪಕ ಇದೆ ಮುಂದೆ ಬರೋದು ನಿಮಗೆ ಮೇಯರ್ ಮುತ್ತಣ್ಣ ಸ್ಯಾಕ್ಸೋಫೋನ್ ಸ್ಯಾಕ್ಸೋಫೋನ್ ಅಂತಾರೆ ಸ್ಯಾಕ್ಸೋಫೋನ್ ಹಾವಿಗೆ ಮುಂಗುಸಿ ಉಂಟು ಅಂತ ಹಾವಿಗೆ ಮುಂಗುಸಿ ಉಂಟು ಆನೆಗೆ ಸಿಂಹ ಉಂಟು ಈ ಮನೆ ಹಾಳರ ಮುಗಿಸಲೆಂದು ಒಬ್ಬ ಉಂಟು ಒಬ್ಬ ಉಂಟು ಒಬ್ಬ ಇಲ್ಲುಂಟು ನಮ್ಮ ರಾಜ್ಕುಮಾರ್ ಅವರು ಜೊತೆಗೆ ಭಾರತಿಯವರು ಅವ್ರ ಜೊತೆಗೆ ದ್ವಾರಕೀಶ್ ಅವರು ಮೂರೂ ಜನ ಸೇರ್ಕೊಂಡು ಹಾಡುವಂಥ ಹಾಡು ಇಲ್ಲಿ ಗೋದಲಿ ಸಿಡಿ ಏನೇನು ಒಂದು ಸಿನಿಮಾ ಬಂದಿತ್ತು ಆದ್ರೆ ಒಂದು ರಾಜ್ಕುಮಾರ್ ಹಾಡಿನಲ್ಲಿ ಇನ್ಸ್ಟ್ರೂಮೆಂಟ್ ಬಳಸ್ತಾರೆ ನಂಗೆ ಆ ಇನ್ಸ್ಟ್ರೂಮೆಂಟ್ ಏನಂತ ಗೊತ್ತಿಲ್ಲ ಅದಕ್ಕೆ ನಾನು ಅಷ್ಟು ಬಿಟ್ಬಿಟ್ಟಿದ್ದೆ ಆಮೇಲೆ ನಮ್ಮ ಮೋಹನ್ ಅವ್ರು ಹೇಳಿದ್ರು ಅದೇನೋ ಟ್ರಂಪೆಟ್ ಅಂತೆ ಆ ದೃಶ್ಯನೂ ಹಾಡಿನಲ್ಲಿ ನೋಡ್ಬೋದು ಹಾಡಿನಲ್ಲಿ ಅದಕ್ಕೆ ಎಲ್ಲ ರೀತಿಯಲ್ಲಿ ಹಾಡು ರಾಜ್ಕುಮಾರ್ ಮತ್ತೆ ಟ್ರಂಪೆಟ್ ಬಳಸ್ತಾರೆ ಇದೇ ರೀತಿ ಆಪರೇಷನ್ ಜಾಕ್ಪಾಟ್ನಲ್ಲಿ ರಾಜ್ಕುಮಾರ್ ಅವರು ಗಿಟಾರ್ ಬಳಸ್ತಾರೆ ಏನೋ ಇವನ ಬಳಿ ಅಂತ ಒಂದು ಹಾಡಿದೆ
ಜ್ಯೋತಿಲಕ್ಷ್ಮಿದು ಹೌದು. ಅದರಲ್ಲಿ ರಾಜ್ಕುಮಾರ್ ಬಾಂಡ್ ಚಿತ್ರಗಳ ವೈಶಿಷ್ಟ್ಯ ಏನು ಅಂದ್ರೆ ರಾಜ್ಕುಮಾರ್ ಅವರಿಗೆ ಹಾಡಿರ್ತಾ ಇರಲಿಲ್ಲ, ಅದು ಆಪರೇಷನ್ ಡೈಮಂಡ್ ರಾಕೆಟ್ ಹೊತ್ತಿಗೆ ಮಾತ್ರ ಬಂತು ಯುಗಳ ಗೀತೆ. ಮೊದಲ ಮೂರು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರಿಗೆ ಹಾಡಿಲ್ಲ. ಅಲ್ಲೊಂದು ಆಪಾದ ಬಂತು, ಆರೋಪ ಬಂತು ಸರ್. ಪಿ ಬಿ ಶ್ರೀನಿವಾಸ ಹಾಡೋ ಕಾಲದಲ್ಲಿ ಬಾಂಡ್ ಫಿಲಮ್ಗೆ ರಾಜ್ಕುಮಾರ್ ಹಾಡಿರ್ತಾ ಇರಲಿಲ್ಲ, ರಾಜ್ಕುಮಾರ್ ಹಾಡಲು ಶುರು ಮೇಲೆ ಇವ್ರಿಗೆ ಹಾಡಾಕಿದ್ರು ಅಂತ ಬಂತು. ಅದು ಬಿಡಿ, ಅದು ವಿಮರ್ಶಕ ಪತ್ರಕರ್ತರು ಕಾಯ್ತಾ ಇರೋರು ಅಂತ ಇರ್ತಾರೆ, ಒಗ್ಗಣ್ಣೆ ಉಪ್ಪಿನಕಾಯಿ ಹಾಕಕ್ಕೆ ಕಾಯ್ತಾ ಇರೋ. ಮುಂದೆ ನನ್ನ ತಮ್ಮ ಪಿಯಾನೋ ಇದೇ ಹೊಸ ಹಾಡು, ಇದೇ ಹೊಸ ಗಂಟ್ಸಾಲರವರು ಅದುವರೆಗೂ ಇದುವರೆಗೂ ಯಾರಿಗೂ ಚಾನ್ಸ್ ಕೊಡ್ತಾ ಇರಲಿಲ್ಲ, ತಾವೇ ಹಾಡೋರು. ಈ ಸಿನಿಮಾ ಬಂದಾಗ ರಾಜ್ಕುಮಾರ್ ಅವ್ರನ್ನ ಕೇಳೋದಂತೆ, ಈ ಥರ ನಮ್ಮ ವಿಜಯ ಪಿಕ್ಚರ್ಸ್ ಕೆ ರೆಡ್ಡಿ ಇದ್ರಲ್ಲ, ಆಮೇಲೆ ಇನ್ನೊಬ್ಬರು ಗುಪ್ತಾ ಅಂತ ಇದ್ರು, ಕೆ ವಿ ಗುಪ್ತಾ, ಅವ್ರು ಹೇಳಿದ್ರು ನೀವು ತುಂಬ ಸೊಗಸಾಗಿ ಆಡ್ತೀರಂತೆ, ಈ ಹಾಡಿನಲ್ಲಿ ನೀವು ಆಡ್ತೀರ ಅಂತ ಕೇಳೋರಂತೆ. ಇಲ್ಲ ನಾನು ಪಿ ಬಿ ಶ್ರೀನಿವಾಸ ಮಾತು ಕೊಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡಿ, ನನ್ನ ಪರವಾಗಿ ನೀವೇ ಬೇಕಾದ್ರೆ ಹಾಡಿ ಅಂದ್ರಂತೆ. ಇಲ್ಲ ನೀವು ಪಿ ಬಿ ಶ್ರೀನಿವಾಸ ಕೊಟ್ಟಮೇಲೆ ನಾನೇ ಅವರ ಅವಕಾಶ ಕಿತ್ಕೊಳ್ಳಿ, ಅಲ್ಲಿ ಕೊನೆ ಪಕ್ಷ ನಿಮ್ಮ ಆಸೆ ಈಗಲಾದರೂ ತೀರಿಸ್ತೀನಿ ಅಂದ್ಬಿಟ್ಟು ಮೊದಲೇ ಬಾರಿಗೆ ಗಂಟಸಾಲ ಪಿ ಬಿ ಶ್ರೀನಿವಾಸ್ಗೆ ಹಾಡೋಕೆ ಅವಕಾಶ. ತೆಲುಗಿನಲ್ಲಿ ಗಂಟಸಾಲ ಅವರ ಧ್ವನಿಯಲ್ಲಿದೆ, ಅದೇ ಧಾಟಿಯನ್ನು ಕನ್ನಡದಲ್ಲಿ ಬಳಸಿದ್ದಾರೆ. ಇಲ್ಲಿ ಒಂದು ಕನ್ನಡ ಪದ ಬರುತ್ತೆ, ಕನ್ನಡ ತಾಯಿ ಹರಿಸಿದ ಹಾಡು ಅಂತ, ಅದಕ್ಕೂ ಆಕ್ಷೇಪಣೆ ಬಂತು. ಈ ಚಿತ್ರಕ್ಕೂ ಕನ್ನಡ ತಾಯಿ ಜನ್ಮ ಜನ್ಮದ ಪುಣ್ಯದ ಹಾಡು, ಕನ್ನಡಾಂಬೆ ಕಲಿಸಿದ ಹಾಡು, ಇದೇ ಹೊಸ ಹಾಡು, ಹೃದಯ ಸಾಕ್ಷಿ ಹಾಡು, ಹೃದಯಾಶೆ ಭಾಷೆ ಈ ಹಾಡು. ರಾಜ್ಕುಮಾರ್ ಜನಗಳನ್ನ ಒಲಿಸ್ಕೊಳ್ಳೋಕ್ಕೋಸ್ಕರ ಬಲವಂತವಾಗಿ ಇದು ಕನ್ನಡವನ್ನು ತುರುಕಿದರೆ ಅಗತ್ಯ ಇರಲಿಲ್ಲ ಅನ್ನೋದು ವಿಮರ್ಶೆ ಬಂತು. ಅಗತ್ಯ ಅವ್ರಿಗೆ ಇರಲಿಲ್ಲ ಸ್ವಾಮಿ, ಅಗತ್ಯ ಇರೋರು ಬೇಕಾದಷ್ಟು ಜನ ಇದ್ರು, ಕೋಟ್ಯಾಂತರ ಜನ. ಬಹಳ ಜನ ಕೇಳ್ತಾರೆ ಪತ್ರಕರ್ತರ ಬಗ್ಗೆ ತುಂಬ ಮಾತಾಡ್ತೀರ ಅಂತ, ಅದರಲ್ಲಿ ಮಿಂದೆ ಎದ್ದಿರೋರು ನಮಗೆ ಗೊತ್ತು ಎಷ್ಟು ನೋವಿತ್ತು, ನಮಗೆ ಎಷ್ಟು ನೋವಾಗಿರುವಾಗ ರಾಜ್ಕುಮಾರ್ಗೆ ಇನ್ನೆಷ್ಟು ನೋವಾಗಿರಬೇಕು ಅನ್ನೋದು ಒತ್ತಿ ಹೇಳೋಕ್ಕೋಸ್ಕರ ಮಾತಾಡಿದೆ. ಮುಂದೆ ಬರೋ ಬಾಳು ಬೆಳಗಿತ್ತು, ಬಾಳು ಬೆಳಗಿತ್ತು ಕಮಲದ ಹೂವಿಂದ ಅಂತ, ಅದು ಪಿಯಾನೋ ಹಾಡು. ಈ ಹಾಡಿನಲ್ಲಿ ರಾಜ್ಕುಮಾರ್ ಅವರ ನೃತ್ಯ ನೀವು ನೋಡಬೇಕು, ನಡ್ಕೊಂಡ್ಬರೋದು ನಿಂತು ನಡ್ಕೊಂಡ್ಬರೋದು ಅದ್ಭುತವಾಗಿದೆ ಸರ್. ಅದು ವಿಜಯ ಭಾಸ್ಕರ್ ಅವರದ್ದೇ ಪಿಯಾನೋ ಅಂತೆ, ಅನೇಕ ಚಿತ್ರಗಳಲ್ಲಿ ಬಳಕೆ ಆಗಿರೋ ಪಿಯಾನೋ ಅದು ನಂಗೆ ಗೊತ್ತಿಲ್ಲ. ವಿಜಯ ಭಾಸ್ಕರ್ ಅವರ ಸ್ವಂತ ಪಿಯಾನೋ ಅಂತ ಒಂದು ಮಾಹಿತಿ ಇದೆ. ವಿಜಯ ಭಾಸ್ಕರ್ ರಾಜ್ಕುಮಾರ್ ಒಳ್ಳೊಳ್ಳೆ ಹಾಡು ಕೊಟ್ಟಿದ್ದೆ. ಹೌದು, ಈ ಹಾಡು ಅಷ್ಟೇ ನನಗೆ ಬಹಳ ಇಷ್ಟವಾದ ಹಾಡು. ಹಾಡಿ ಸರ್. ಕಮಲದ ಹೂವಿಂದ ಕೆನ್ನೆಯ ಮಾಡಿದನು, ಮುಂಗುರುಳಿಂದ ಈ ದುಂಬಿಗಳಂದ ನಿನಗೆ ತಂದನು. ಚೆನ್ನಾಗಿದೆ. ಮುಂದೆ ಬರೋದು ಬಹಳ ಬಂದರು. ಒಂದೇ ಚಿತ್ರದ ರಾಜ್ಕುಮಾರ್ ತಬಲಾ ಬಾರಿಸಿರೋದು, ಎರಡು ಮಕ್ಕಳು ಇಟ್ಕೊಂಡಿರ್ತಾರೆ. ಚಿನ್ನದಂಥ ನಾಡಿಗೆ ರನ್ನದಂಥ ರಾಜ, ಚಿನ್ನದಂಥ ನಾಡಿಗೆ ರನ್ನದಂಥ ರಾಜ, ರನ್ನದಂಥ ರಾಜನಿಗೆ ಮುತ್ತಿನಂಥ ರಾಣಿ, ಮುತ್ತಿನಂಥ ರಾಣಿ ಹೆತ್ತ ಮಕ್ಕಳು ಏಳು, ಆ ಏಳರಲ್ಲಿ ಯಾವುದು ಏಳಿಗೆ ಇಲ್ಲ, ಆ ಏಳಿಗೆ ಇಲ್ಲ. ಮುಂದೆ ಬರೋದು ಕುಲಗೌರವ, ಕುಲಗೌರವ ಪಿಟೀಲು. ಅದು ರಾಜ್ಕುಮಾರ್ ಎರಡು ಹಾಡಿನಲ್ಲಿ ಬಿಟ್ಟಿದ್ದೆ. ಒಂದು ಹಾಡು ಜಯಂತಿಯವ್ರ ಹಾಡು, ಆದರೆ ಸಿನಿಮಾದಲ್ಲಿ ನಾವು ಮೊದಲೇ ದಿನ ನೋಡಿದ್ವಿ. ಆ ಜಯಂತಿ ನೃತ್ಯ ತುಂಬ ಆಭಾಸವಾಗಿದೆ ಅಂದ್ಬಿಟ್ಟು ಜನ ತುಂಬ ಗೊಲ್ಲೆಬ್ಬಿಸ್ಬಿಟ್ಟಿದ್ರು. ಆಗ ಈಶ್ವರಿ ಪಿಕ್ಚರ್ಸ್ನವ್ರು ಬಂದಿದ್ದರು ಸಿನಿಮಾ ನೋಡೋಕ್ಕೆ, ಮೂರನೇ ದಿನಕ್ಕೆ ಹಾಡು ಕಟ್ ಮಾಡಿಬಿಟ್ಟಿದ್ರು. ರಾಗ ನಿನ್ನದು ತಾಳ, ರಾಗ ನಿನ್ನದು ತಾಳ, ರಾಜ್ಕುಮಾರ್ ಸೊಗಸಾ ಬಾರಿಸಿದಾರೆ, ಪಿಟೀಲಾದ್ರೂ ನೋಡೋಕ್ಕೆ ಬಿಡಲಿಲ್ಲ, ಕಟ್ ಮಾಡಿಸ್ಬಿಟ್ರು. ಇದು ಮೊದಲೊಂದು ಹಾಡಿದೆ ನಾ ಹಾಡಬೇಕೆ, ಅಲ್ಲ ಅಷ್ಟು ಅಷ್ಟು ನೋಡ್ಸಲ್ಲ, ಎರಡು ಪೂರ್ತಿ ನೋಡ್ಸ್ತಾರ, ಗರ 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 ಅಂತ ಆ ಸೀನು ಕಟ್ಟಾಗುತ್ತೆ ಸರ್. ಇದು ಈಗ ಇದಾದಮೇಲೆ ಮುಂದೆ ಬರೋದು ಹೃದಯ ಸಂಗಮ. ಹೃದಯ ಸಂಗಮ ಏನೋ ಕುರುಳು ಭಾವನೆ ಅಂತ ಭಾರತೀಯವ್ರು ಹಾಡೋದು, ಇದರಲ್ಲೂ ಅಷ್ಟೇ ಒಳ್ಳೆ ಅರ್ಥ ಇದೆ. ಆದರೆ ಒಂದು ಅಲ್ಲೊಂದು ಆಕ್ಷೇಪಣೆ ಬಂದಿತ್ತು, ಈ ಅಂದವಾದ ತುಟ್ಟಿ ಕೊಟ್ಟಿರುವ ದೇವರು ಬಣ್ಣ ಹಚ್ಚೋದು ಯಾಕೆ ಅಂತ ಭಾರತಿ ಹಾಡ್ತಾರೆ. ಆಗ ಅಲ್ಲೊಬ್ರು ಕಾಮೆಂಟ್ ಬರೆದಿದ್ರು ಪತ್ರಕರ್ತರು, ಇದನ್ನು ಸಾಹಿತ್ಯ ಬರೆದವರು ಏನೋ ಗಮನಿಸಿದ್ರು, ನಿರ್ದೇಶಕರು ಗಮನಿಸಲಿಲ್ಲ, ಭಾರತೀಯವರು ಲಿಪ್ಸ್ಟಿಕ್ ಹಾಕಿದ್ರು. ಇದೇ ಹಾಡು ಮಣ್ಣಿನ ಮಗದ್ರೆ ಇದೇನೋ ಸಭ್ಯತೆ ಅಂತ ಬರುತ್ತೆ. ಹೌದು, ಗೀತಾ ಪ್ರಿಯಾನ ಹಾಡು ಬರ್ಬಿಟ್ರು, ಅವರೇ ಡೈರೆಕ್ಟರ್, ತಾನು ಬರೆದು ಹಾಡು ತಾನೇ ಮರ್ಸ್ಬಿಟ್ರಲ್ಲ. ಆ ಚಿತ್ರದ ಕಲ್ಪನೆ ಅವ್ರ ಡ್ರೆಸ್ ನೋಡಿ, ಅಲ್ಲಿರೋರಿಗಿಂತ ಕಡಿಮೆ ಇರುತ್ತೆ ಬಟ್ಟೆ. ಸೊ ಹಾಡಿಗೂ ವಾಸ್ತವಕ್ಕೂ ಹತ್ತಿರ ಇರಬೇಕು, ಹತ್ತಿರ ಇರಬೇಕು ಅಂತ ಇದನ್ನು ತುಂಬ ಜನ ಗಮನಿಸ್ತಾರೆ. ಏನೋ ಕುರುಡು ಭಾವನೆ ಏನೋ ಬರುತ್ತಾ, ಏನು ಕುರುಡು ಭಾವನೆ ಯಾವ ಗುರಿಯ ಸಾಧನೆ, ಆ ನಾಗರಿಕ ಜನರಿಗೆ ಎಂಥ ಆತ್ಮವಂಚನೆ, ಏನು ಕುರುಡು ಭಾವನೆ. ಇದು ವಿಜಯ ಭಾಸ್ಕರ್ ಸಂಗೀತ, ಹೌದು, ಜಾನಕಿಯವರ ಹಾಡು. ಆಮೇಲೆ ಇದರಲ್ಲೊಬ್ಬರು ಎಚ್ ಎಂ ಮಹೇಶ್ ಅಂತ ಒಬ್ರು ಬರ್ತಾರಲ್ಲ ಗೊತ್ತ, ಹೌದು, ಅವರು ಎಚ್ ಎಂಗೆ ಮುಂದೆ
ಸಂಗೀತ ಸಂಸ್ಥೆ ಸ್ಥಾಪನೆ ಮಾಡಿದವರು ಅವ್ರ ಮಗಳು ಬೆಂಗಳೂರಿನಲ್ಲಿ ಇದ್ದಾರಂತೆ ದೊಡ್ಡ ಲಾಯರ್ ಅಂತೆ ನನಗೆ ಒಬ್ಬರು ದುಬೈಯಿಂದ ಫೋನ್ ಮಾಡಿದರು ಸರ್ ಎಚ್ ಎಂ ಎಸ್ ತುಂಬ ಸಾಧನೆ ಮಾಡಿದ್ದಾರೆ ಅವ್ರ ಮಗಳು ಬೆಂಗಳೂರಿನಲ್ಲಿ ಇದ್ದಾರೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಿ ಎಚ್ ಎಂ ಎಸ್ ಬಗ್ಗೆ ಅವ್ರ ಸಾಧನೆ ಬಗ್ಗೆ ಅವ್ರ ಕೊಡುಗೆ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದರು ಖಂಡಿತ ಸಾಧ್ಯವಾದರೆ ಮಾಡೋಣ ಖಂಡಿತ ಮಾಡೋಣ ಅದು ಈ ಸಮಯದಲ್ಲಿ ನಾಪಕ ಬಂತು ಆಮೇಲೆ ಬಂಗಾರ ಪಂಚದಲ್ಲಿ ಏನು ಸರ್ ಡೋಲ್ ಅವ್ರು ಬಾರಿಸೋದು ಹಾಡು ಜಾತ್ರೆ ಒಂದು ಹಾಡು ಬರುತ್ತೆ ಡೋಲು ಡೋಲ್ ಡೋಲ್ ಡೋಲನ್ನು ಬಾರಿಸಿದ್ದಾರೆ ಮುಂದೆ ನಿಮಗೆ ಬರೋದು ಡೋಲ್ ಅಂದರೆ ನೀವು ಬಾರಿಸೋದು ಅಂತ ಹೇಳ್ಬೋದು ಸರಿಯಾಗಿ ಹೊಡಿಬೇಕು ನಾನು ಯೋಚನೆ ಮಾಡಿ ಹೇಳಿದೆ ಮತ್ತೆ ಡೋಲ್ ಅದಕ್ಕೆ ಯೋಚನೆ ಮಾಡಿ ಹೇಳಿದೆ ಸರ್ ಆಮೇಲೆ ಪ್ರೇಮದ ಕಾಣಿಕೆ ಪಿಯಾನೋ ಪಿಯಾನೋ ಇದು ಉಪೇಂದ್ರ ಕುಮಾರ್ ಅವರು ಹೇಳಿದ್ದು ಅದ್ಭುತವಾಗಿ ಹಾಡೋದು ಸರ್ ನನಗೆ ಹೋದ ತಕ್ಷಣ ರಾಜ್ಕುಮಾರ್ ಅವ್ರಿಗೆ ಬಿಗಿಯಾಗಿ ಒಪ್ಕೊಂಡ್ಬಿಟ್ರೆ ತಪ್ಕೊಂಡ್ಬಿಟ್ರು ಆ ಹಾಡು ಅವ್ರು ತುಂಬ ಇಷ್ಟು ಪೀಲೂರು ರಾಗನ ಹೇಳಿದ್ರು ತುಂಬ ಚೆನ್ನಾಗಿ ನನಗೂ ಸಂಗೀತದ ಬಗ್ಗೆ ಇಲ್ಲ ನನಗೂ ಗೊತ್ತಿಲ್ಲ ಶಾಸ್ತ್ರೀಯವಾದ ಇದ್ಯಾವುದು ಗೊತ್ತಿಲ್ಲ ನನಗೆ ಹಿನ್ನೆಲೆ ರಾಗಗಳ ಹೆಸರೆಲ್ಲ ಗೊತ್ತಿಲ್ಲ ಆದರೆ ಹಾಡನ್ನು ಕೇಳಿ ಹಾಡೋದಕ್ಕೆ ಬರುತ್ತೆ ಚೆನ್ನಾಗಿರೋ ಪೀಲೂರು ರಾಗ ರಾಜ್ಕುಮಾರ್ ತುಂಬ ಇಷ್ಟ ಗಜಲ್ ತುಂಬ ಇಷ್ಟ ಅಂತ ರಾಗ ಸಂಬಂಧ ಮಾಡಿ ಅಂತ ಹೇಳ್ತಾರೆ ಅಂತ ಹಾಡು ರೆಕಾರ್ಡಿಂಗ್ ಆದಾಗ ಪಾರ್ವತ್ ತುಂಬ ಬಂದಿದ್ದು ಸ್ಟುಡಿಯೋಗೆ ಏನ್ರಿ ಯಾಕ್ರಿ ಇಂಥ ಹಾಡು ಹೇಳ್ತೀರಾ ನಿಮ್ಗೇನ್ರಿ ತೊಂದರೆ ಆಗಿದೆ ಮಕ್ಕಳು ಇದ್ದಾರೆ ನಾನಿದ್ದೀನಿ ಎಲ್ಲ ಇದ್ದಾರೆ ನಿಮ್ಗೇನು ತೊಂದರೆ ಇದೆ ಅಂತ ಎಷ್ಟು ದುಃಖವಾಗಿ ಆಡ್ತಾ ಯಾರಿಲ್ಲ ಅಂತ ಯಾಕ್ರಿ ಕೊಡ್ತಾ ಇದೀರ ಇಲ್ಲ ಇದು ಸಿನಿಮಾದಲ್ಲಿ ಬಂದಿರೋ ಹಾಡು ಏನೇಳಿ ಸಿನಿಮಾದಲ್ಲಿ ಬಂದರೆ ನನಗೆ ಬೇಜಾರಾಗುತ್ತೆ ಇಂಥ ಹಾಡುಗಳು ನೀವಾಗಲೂ ಸಂತೋಷವಾಗಿರಬೇಕು ಅಂತ ಏ ಹಾಡು ನಮ್ಮ ಅಯ್ಯಪ್ಪನ ಕುರಿತು ರಾಘವೇಂದ್ರ ಸ್ವಾಮಿ ಕುರಿತು ನನಗೆ ಯಾರು ಇಲ್ಲ ಅಂತ ಅಂದು ಹಾಡಿರ್ತಾರೆ ಆಗಲೂ ಪರ್ವತ ಮಾಡ್ತಿದ್ರು ಅಂತ ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಎಲ್ಲರೂ ಇದ್ದು ಯಾರೂ ಇಲ್ಲ ಅಂತ ಸೊ ಈ ಪ್ರೇಮದ ಕಾಣಿಕೆ ಸಂದರ್ಭದಲ್ಲಿ ಅದು ನಾಪಕ ಬಂತು ಆಮೇಲೆ ನಿಮಗೆ ಬಬ್ರಹನ ಎಲ್ಲರೂ ಮೆಚ್ಚಿರೋಂಥ ನೋಡಿರುವಂಥ ಹಾಡು ಇದು ರಾಜ್ಕುಮಾರ್ ವೀಣೆ ಕೊಳಲು ಮೃದಂಗ ಆಮೇಲೆ ಇನ್ನೊಂದು ವಾದ್ಯ ನನಗೆ ಗೊತ್ತಾಗ್ತಿಲ್ಲ ಯಾವ ವಾದ್ಯ ನಿಮಗೇನೋ ಗೊತ್ತಿಲ್ಲ ಹೇಳಿ ಸರ್ ಜನಗಳೇ ನೋಡಿಕೊಳ್ಳಿ ಬಟ್ ಇಲ್ಲ ಮೂರೇ ಇರ್ಬೋದು ವಾದ್ಯ ನನಗೆ ಸ್ವಲ್ಪ ಇದಾಗಿರ್ಬೋದು ಇದು ಭಾರ್ಗವ್ ಅವ್ರು ಹೇಳ್ತಾಯಿದ್ರು ಈ ಚಿತ್ರೀಕರಣ ಭಾಳ ಕಷ್ಟ ಆಯ್ತಂತೆ ಆಗ ಮತ್ತೆ ರೀಟೇಕ್ ಎಲ್ಲ ಮಾಡಿ ಮಾಡಿದ್ರು ಟಿ ಜಿ ನಿಂಗಪ್ಪನವ್ರ ಸಂಗೀತ ಅದ್ಭುತವಾಗಿತ್ತು ಅಂದರೆ ಜನಕ್ಕೆ ಮುಂದೆ ಹಿಂದೆ ನೋಡಿರಲಿಲ್ಲ ಆರಾಧಿಸಿ ಮದ್ನಾನೇ ಮೊದಲು ಅಂದ್ಕೊಂಬಿಟ್ಟಿರು ಅಂದರೆ ಭೂಕಾಲಸದಲ್ಲಿ ಅಷ್ಟೇ ಅದ್ಭುತವಾಗಿತ್ತು ಅನ್ನೋದು ಜನಕ್ಕೆ ಗೊತ್ತಿರಲಿಲ್ಲ ಅದೇ ಭೂಕಾಲಸ ಅಂದರೆ ರಾಜ್ಕುಮಾರ್ ಆಗ ಹೇಳೋರು ಆ ಕಾಲಕ್ಕೆ ಅದು ತುಂಬ ತಂತ್ರಜ್ಞಾನ ಇಲ್ಲದೇ ಇರೋ ಕಾಲಕ್ಕೆ ಅದು ತುಂಬ ಅದ್ಭುತವಾದೊಂದು ಪ್ರಯೋಗ ಆಗಿತ್ತು ಅಂತ ಮುಂದೆ ಬರೋದು ಸನಾದಿ ಅಪ್ಪಣ್ಣ ಸನಾದಿ ಅಪ್ಪಣ್ಣ ಈ ಸನಾದಿ ಅಪ್ಪಣ್ಣ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಇದು ಎಷ್ಟು ಜನಪ್ರಿಯ ಆಯಿತು ಬಿಸ್ಮಿಲ್ಲಾ ಖಾನ್ರವರೇ ಹೇಳ್ಬಿಟ್ರಂತೆ ಇದೇ ನಾನು ನೋಡ್ಸಿದ್ದೀನೋ ನೀನು ನೋಡ್ಸಿದ್ಯೋ ಗೊತ್ತಿಲ್ಲಪ್ಪ ನಾನು ಇಷ್ಟು ವರ್ಷ ಏನು ಮಾಡಿದ್ನೋ ನೀನು ಕೆಲವೇ ಗಂಟೆಗಳಲ್ಲಿ ಮಾಡಿದೆ ಅಂತ ಇಲ್ಲಿ ವೀಕ್ಷಕರಿಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಬಿಡೋಣ ಯಾಕೆಂದರೆ ಇದೇ ಸಂಚಿಕೆಯಲ್ಲೇ ಕೊಡಬೇಕಿದ್ದ ಬೇರೆ ಕಡೆ ಹೇಳಿದ್ರೆ ಅದು ಮನಸ್ಸಿಗೆ ನಾಟಲ್ಲ ನಾಟಲ್ಲ ನಾವು ರಾಜ್ಕುಮಾರ್ ಅವರ ಶ್ರೇಷ್ಠತೆಯ ಬಗ್ಗೆ ಹಿರಿಮೆಯ ಬಗ್ಗೆ ನಿಮ್ಮ ಮಾಹಿತಿ ನಿಮ್ಮ ಅಧ್ಯಯನ ನನ್ನ ಮಾಹಿತಿ ಇದೆಲ್ಲವನ್ನು ಇಟ್ಕೊಂಡು ಜೊತೆಗೆ ಜಗತ್ತಿಗೆ ಗೊತ್ತಿರುವಂಥ ಮಾಹಿತಿಗಳು ಅದನ್ನು ಹೆಕ್ಕಿ ತೆಗೆದು ನಾವು ಅವ್ರ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ ಹೊರತುನು ನಾವು ಕಪೋಲ ಕಲ್ಪಿತವಾಗಿ ರಾಜ್ಕುಮಾರ್ ಅವ್ರನ್ನ ಎತ್ತಿ ಮೇಲೆ ಕೂರಿಸಬೇಕಾಗಿಲ್ಲ ನಮ್ಮ ಯಾರ ಕೈಗೂ ಸಿಗದೇ ಇರೋ ಅಷ್ಟು ಎತ್ತರದಲ್ಲಿ ಅವ್ರು ಇದ್ದಾರೆ ಅವ್ರು ಎದ್ದಾಗ ಮಾಡಿದ್ರೆ ನಮ್ಗೇನೋ ಲಾಭ ಇರೋ ಈಗೇನು ಲಾಭ ಇದೆ ಆದ್ರಿಂದ ಅಲ್ಲ ಇದು ಏನೋ ಒಂಥರ ನಿಮ್ಮ ತೆವಲಿಗೆ ನೀವು ಮಾಡ್ತೀರಾ ನಿಮ್ಗೊಂಥರ ಗೀಳು ಇದು ಹಾಗೆಲ್ಲ ಕಮೆಂಟ್ಗಳು ಮಾಡ್ತಾರೆ ಎಷ್ಟೋ ಜನ ಅಂತೂ ಇದು ರಾಜ್ಕುಮಾರ್ ಅವರ ಕುಟುಂಬದ್ದೇ ಚಾನಲ್ಲು ಅಂತ ಹೇಳ್ತಾರೆ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ನನಗೆ ನೇರವಾಗಿ ಯಾರೂ ಇವತ್ತಿಗೂ ಪರಿಚಯ ಇಲ್ಲ ನಿಮಗಾದರೂ ಕೆಲವರು ಪರಿಚಯ ಇದ್ದಾರೆ ಅವ್ರ ಮನೆಯವರು ಅವ್ರ ಮನೆಗೆ ಹೋಗ್ತೀರಾ ಬರ್ತೀರಾ ಹೋಗಿದ್ದೀರಾ ಬಂದಿದ್ದೀರಾ ನಮಗೆ ಯಾರೂ ಪರಿಚಯ ಇಲ್ಲ ಅದನ್ನ ಹೇಳಿದ್ರು ಜನ ನಂಬಲ್ಲ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಜನಕ್ಕೆ ಇದರ ಲಿಂಕ್ ಕೂಡ ನಾನು ಕಳಿಸಿದ್ದೀನಿ ಇದುವರೆಗೂ ಅದು ವೀಕ್ಷಣೆ ಕೂಡ ಮಾಡಿಲ್ಲ ಇದು ವೀಕ್ಷಣೆ ಮಾಡದೇ ಇರೋರು ಈ ಚಾನಲ್ನ ಬೆಳೆಸ್ತಾರೆ ಇಲ್ಲ ಇದು ನಿಮ್ಮದೇ ಚಾನಲು ನೀವು ಕಷ್ಟಪಟ್ಟಿರೋ ಚಾನಲ್ ಇಲ್ಲಿ ನಾನು ಏನು ಹೇಳೋಕೆ ಹೊರಟೆ ಅಂದರೆ ನೀವು ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಅವರು ಸನಾದಿ ಅಂದರೆ ಶಹನಾಯಿ ಅಂತಾರೆ ಆ ಕಡೆ ಅದನ್ನು ನುಡಿಸೋದನ್ನು ನಮ್ಮ ಬಿಸ್ಮಿಲ್ಲಾ ಖಾನ್ ಅವರ ಪಕ್ಕದಲ್ಲಿ ಕೂತ್ಕೊಂಡು ಸನಾದಿ ಅಪ್ಪಣ್ಣ ಬರುವ ಹೊತ್ತಿಗೆ ರಾಜ್ಕುಮಾರ್ ಅವರು ಸೂಪರ್ ಸ್ಟಾರ್ ಅಂಥವರು ಎಲ್ಲ ಕೆಲಸವನ್ನು ಬಿಟ್ಟು ಆ ಚಿತ್ರಕ್ಕಾಗಿ ಆ ಚಿತ್ರದ ಒಂದು ಗುಣಮಟ್ಟ ಚೆನ್ನಾಗಿ ಬರಬೇಕು ಅಂಥೇಳಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವರ ಕೊರಳ ಸೆರೆ ಯಾವ ರೀತಿ ಉಬ್ಬುತ್ತಾ ಇರುತ್ತೆ ಅವರ ಗಂಟು ಬಾಯಿ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ಊದುವಾಗ ಯಾಕೆಂದರೆ ಇವರು ನುಡಿಸೋಕ್ಕಂತೂ ಬರೋಲ್ಲ ಇವರಿಗೆ ಇವರೇನಿದ್ರು ಆ್ಯಕ್ಷನ್ ಮಾಡಬೇಕು ಆದರೆ ಅವರು ನುಡಿಸಿದಂಥ ಆ ಧ್ವನಿಗೆ ಇವರು ಸರಿಯಾದ ರೀತಿಯಲ್ಲಿ ವಿಡಿಯೋ ಇದನ್ನು ಕೊಡಲಿಲ್ಲ ಅಂದರೆ ಆ ಪಾತ್ರಕ್ಕೆ ಕಳೆ ಕಟ್ಟಲ್ಲ ಅದಕ್ಕೆ ಅಷ್ಟು ಶ್ರಮ ವಹಿಸಿ ಅವರು ಅದನ್ನು ಮಾಡಿಕೊಡ್ತಾರೆ ಅದನ್ನು ನೋಡಿನೇ ನಮ್ಮ ಬಿಸ್ಮಿಲ್ಲಾ ಖಾನ್ ಅವರು ಹೇಳಿದ್ದು ನೀನೇ ನುಡಿಸಿದೀಯಾ ಅಂತ ನನಗೆ ಅನ್ನಿಸ್ತಪ್ಪ ಅಂತ ವೀಕ್ಷಕರು ದಯವಿಟ್ಟು ಮೃದಂಗ ಚಕ್ರವರ್ತಿ ಅಂತ ಒಂದು ಸಿನಿಮಾ ಇದೆ ಶಿವಾಜಿ ಗಣೇಶನ್ ಅವ್ರದ್ದು ಶಿವಾಜಿ ಗಣೇಶನ್ ಹಾಗೂ
ಅವರ ಮಗ ಶಿವಾಜಿ ಪ್ರಭು ಇಬ್ಬರೂ ಇದ್ದಾರೆ ಅದರಲ್ಲಿ ಅಲ್ಲಿ ಒಂದು ಮೃದಂಗವನ್ನು ನುಡಿಸುವಂಥ ಒಂದು ಸನ್ನಿವೇಶ ಬರುತ್ತೆ ಕೊನೆಯಲ್ಲಿ ಅಲ್ಲಿ ನೋಡಲಿ ಗೊತ್ತಾಗುತ್ತೆ ಶಿವಾಜಿ ಗಣೇಶನ್ ಅವರು ಎಷ್ಟು ಓವರ್ ಆಕ್ಟಿಂಗ್ ಮಾಡಿದ್ದಾರೆ ಅದು ಒಂದು ಗಂಭೀರವಾದ ಸನ್ನಿವೇಶ ಕೊನೆಯಲ್ಲಿ ಪ್ರೇಕ್ಷಕರಿಗೆ ಒಂದು ರೀತಿ ಅದು ಹೃದಯಕ್ಕೆ ತಟ್ಟಬೇಕು ಅಂತ ಸನ್ನಿವೇಶ ಇವತ್ತು ಅದನ್ನು ಎಷ್ಟೋ ಜನ ಯುವಜನರು ಹಾಕ್ಕೊಂಡು ತಮಾಷೆ ಮಾಡ್ತಾರೆ ಯಾಕೆ ಅಂದರೆ ಅಲ್ಲಿ ಅವರ ಆ್ಯಕ್ಟಿಂಗು ಅಷ್ಟೊಂದು ಓವರ್ ಆ್ಯಕ್ಟಿಂಗ್ ಅಂತ ಅತಿರೇಕದ ಅಭಿನಯ ಅಂತೀವಲ್ಲ ಶಿವಾಜಿ ಗಣೇಶನ್ ಅವರು ಒಳ್ಳೆ ಕಲಾವಿದರು ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಹಳ ಶ್ರೇಷ್ಠ ಕಲಾವಿದರು ಹಾಡು ಮಾತ್ರ ನಾನು ಹೇಳ್ತಾ ಇಲ್ಲ ಅದೊಂದು ಅಲ್ಲಿ ಬಹುಶಃ ಅದು ತಮಿಳರ ಒಂದು ಅತಿರೇಕಕ್ಕೆ ಅವರು ಸ್ಪಂದಿಸಬೇಕಾಗಿತ್ತೆ ಆದರೆ ರಾಜ್ಕುಮಾರ್ ಅವರು ಯಾವತ್ತೂ ಅತಿರೇಕವನ್ನು ಮಾಡಲಿಲ್ಲ ಯಾವುದರಲ್ಲೂ ಅತಿರೇಕವನ್ನು ಮಾಡಲಿಲ್ಲ ಅವರು ಸಂಗೀತ ವಾದ್ಯಗಳನ್ನು ನೋಡಿ ಇದುವರೆಗೂ ನಾವು ಹೇಳ್ಕೊಂಡು ಬಂದಿದ್ದೀವಲ್ಲ ಇಷ್ಟೆಲ್ಲ ಸಂಗೀತ ಸಾಧನಗಳನ್ನು ಅವರು ನುಡಿಸುವಾಗ ಅದು ನಿಜವಾಗಿಯೂ ಅವರು ನುಡಿಸ್ತಾ ಇದ್ದಾರೆ ಅನ್ನೋ ಅಂತ ಅನಿಸುತ್ತೆ ನೀವು ಎಷ್ಟೋ ಹಳೆಯ ಚಿತ್ರಗಳನ್ನು ನೋಡಿ ವೀಣೆದೊಂದು ಹಾಡಿರುತ್ತೆ ಅಲ್ಲಿ ವೀಣೆ ಸಂಗೀತ ನಿರ್ದೇಶಕರು ಯಾವ್ದಾವ ರೀತಿ ನುಡಿಸ್ತಿರ್ತಾರೆ ಅಲ್ಲಿ ಯಾವ ಏರ್ ಹೇಳ್ತಾನೆ ಇರಲ್ಲ ಆವಾಗಲೂ ಕೈ ಹೀಗಂತ ಇರ್ತಾರೆ ಅಂದರೆ ಕಲಾವಿದರಲ್ಲಿ ಒಂದು ರೀತಿ ಅದರ ಬಗ್ಗೆ ಒಂದು ಅರಿವು ಇಲ್ಲ ಅಂದರೆ ಅವರು ಸುಮ್ಮನೆ ಅಭಿನಯ ನಂದೇನು ಕೆಲಸ ಸುಮ್ಮನೆ ನಿರ್ದೇಶಕರು ಹೇಳ್ತಾರೆ ಸುಮ್ಮನೆ ಈ ಕೈ ಈಗ ಅಂತಾರೆ ನಿಂತು ಹಾಗೆ ಅನ್ನಬೇಕು ಅಂತ ಹೊರಟೋಗ್ತಾರೆ ಆದರೆ ರಾಜ್ಕುಮಾರ್ ಅವರು ನಿಜವಾಗಿ ನುಡಿಸುವವರನ್ನು ನೋಡಿ ಕಲಿತು ಅದನ್ನು ಅಲ್ಲಿ ನಮಗೆ ಸಂಗೀತ ಕಲ್ತಿರೋರೊಬ್ರು ಅವರು ನಾವು ವಿಡಿಯೋ ಹೇಳಿದ್ರು ಅವ್ರು ಕೂತ್ಕೊಳ್ಳೋ ಬಂಕಿನೇ ನಮ್ಗೆ ಗೊತ್ತಾಗೋಗುತ್ತೆ ಅವ್ರದ್ದು ವೀಣೆ ಕಲ್ತಿದ್ದಾರೆ ಇರುವಂತ ಇಲ್ವಾ ರಾಜ್ಕುಮಾರ್ ಬಿಟ್ಟರೆ ಎನ್ ಟಿ ಅವರೊಬ್ರು ತುಂಬ ಚೆನ್ನಾಗಿ ಕೂತ್ಕೊಳ್ಳೋರಂತೆ ನೀವು ಉದಯ ಕುಮಾರ್ ಯಾರು ಬೇಕಾದ್ರೆ ನೋಡಿ ಕೆಲವು ಸಂದರ್ಭದಲ್ಲಿ ಹೇಳೋರು ಹಾಡು ಮುಗಿಯೋದಕ್ಕೆ ಇವನೇ ಕಿತ್ತಾಕ್ಬಿಡ್ತಾನಪ್ಪ ಆ ಥರ ಬಳಸ್ತಾ ಇರ್ತಾರೆ ವೀಣೆ ಖಂಡಿತ ಕಿತ್ತಾಕ್ಬಿಡ್ತಾನೆ ಹಾಡು ಮುಗಿಯೋದ್ರೊಳಗೆ ಅಂತ ಅಷ್ಟು ರಭಸವಾಗಿ ಅವನು ಮೀಡ್ತಾ ಇರ್ತಾರೆ ಅದನ್ನು ಹಾಗಾಗಿ ಇದು ಈಗ ನಮ್ಮ ಇವಾಗ ನಾವು ಶಂಕರ್ ಗೌಡನ ಮುಂದೆ ಸಿನಿಮಾ ಸರ್ ಇಲ್ಲಿ ಗಿಟಾರ್ ಅಲ್ವಾ ಸರ್ ಗಿಟಾರ್ ಲವ್ ಮೀ ಹನಿ ಹಿಟ್ ಮೀ ಇದರಲ್ಲಿ ಒಂದಿದೆ ನನಗೆ ಗೊತ್ತಿಲ್ಲ ಸರ್ ತುಂಬ ಜನ ಹೇಳ್ತಾರೆ ರಾಜ್ಕುಮಾರ್ ಗಿಟಾರೇ ನೋಡ್ಸಿಲ್ಲ ಸುಮ್ಮನೆ ಇರ್ತಾರೆ ಶಬ್ದ ಬರ್ತಾರೆ ನನಗೆ ಗೊತ್ತಿಲ್ಲ ಅವರೇನು ಮಾಡ್ತಾ ಇರ್ತಾರೆ ನನಗೆ ಸಂಗೀತ ಇದೊಂದೇ ಸಿನಿಮಾ ನನಗೆ ಅನುಮಾನ ಇರೋದು ಅವ್ರು ಗಿಟಾರ್ ನುಡಿಸೇ ಇಲ್ವಂತೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಅಲ್ಲಾಡ್ತಾ ಇರ್ತದೆ ಅಂತ ನೀವು ಸ್ವಲ್ಪ ಗಮನಿಸಿ ನೋಡೋಣ ಇದೊಂದೇ ಆಮೇಲೆ ಶಂಕರ್ ಗುರುನಲ್ಲಿ ಮೌತಾರ್ಗನ್ ಕೂಡ ಇದೆ ಅದು ಆಮೇಲೆ ಹೇಳ್ತಾರೆ ನಾ ಬೆಂಕಿ ಅಂತೆ ನಾ ಉತ್ತರ ನಿಮ್ಮಿಂದ ಬರತಕ್ಕಾದೆ ಆಮೇಲೆ ನಾ ಬೆಂಕಿ ಅಂತೆ ಮೌತಾರ್ಗನ್ ಇದೆ ಸರ್ ಮೌತಾರ್ಗನ್ ಇದೆ ಅದನ್ನು ಅವರು ಮೌತಾರ್ಗನ್ ನುಡಿಸುವಾಗ ರಾಜ್ಕುಮಾರ್ ಅವರ ಮೇಲೆ ರಾಜ್ಕುಮಾರ್ ಅವರೇ ಕೂತಿರುವಂಥ ಒಂದು ಚಮತ್ಕಾರ ಇದೆಯಲ್ಲ ಆ ಚಮತ್ಕಾರವನ್ನು ಕುರಿತು ನಾವು ಒಂದು ಸಂಚಿಕೆಯನ್ನು ಮಾಡಿದ್ದೀವಿ ಪ್ರತ್ಯೇಕವಾಗಿ ಮಾಡಿದ್ದೀವಿ ಹಾಗಾಗಿ ಅದನ್ನು ಮತ್ತೆ ಇಲ್ಲಿ ಉಲ್ಲೇಖ ಮಾಡಿದ್ದೆ ಮುಂದೆ ರವಿಚಂದ್ರ ಸರ್ ಸತ್ಯಭಾಮೆ ಸತ್ಯಭಾಮೆ ಹಾಡಿನಲ್ಲಿ ಹಾಡಿನಲ್ಲಿ ಅವರು ಹಾರ್ಮೋನಿಯಂ ಬಳಸ್ತಾರೆ ಕೊಳಲು ಬಳಸ್ತಾರೆ ನೀವು ನೋಡಿರ್ಬೋದು ಅಲ್ವಾ ಆಮೇಲೆ ನಿಮಗೆ ಶ್ರಾವಣ ಮತ್ತು ಸಿನಿಮಾದಲ್ಲಿ ಮತ್ತೆ ಇದು ಮೇಲ್ಮತ್ತನ ಬಳಸಿ ಸ್ಯಾಕ್ಸೋಫೋನ್ ಸ್ಯಾಕ್ಸೋಫೋನ್ ಆಮೇಲೆ ಹಾರ್ಮೋನಿಯಂ ಬಳಸ್ತಾರೆ ನೀವು ನೋಡಿರ್ಬೋದು ಶ್ರೀನಾಥ್ ಜೊತೆ ಇಲ್ಲಿ ಮುಖ್ಯವಾದ ವಿಷಯ ಚಲಿಸೋ ಮಾಡೋ ಬಗ್ಗೆ ಹೇಳಬೇಕು ಅದರಲ್ಲಿ ಅವರು ಮೃದಂಗ ಬಳಸ್ತಾರೆ ಆಮೇಲೆ ಇದು ಸಿತಾರ್ ಸಿತಾರ್ ನುಡಿಸ್ತಾರೆ ಇಲ್ಲೊಂದು ವಿಷಯ ಹೇಳಬೇಕು ಪಾರ್ವತಮ್ಮ ಅವರಿಗೆ ವಿಷಯ ಗೊತ್ತಿರಲಿಲ್ಲ ಬಹುಶಃ ರಾಜನಾಗಿದ್ರೆ ಬದುಕಿದ್ರೆ ಇವತ್ತು ಹೇಳ್ಬೋದಾಗಿತ್ತು ಆ ಚಿತ್ರದಲ್ಲಿ ರಾಜ್ಕುಮಾರ್ ಸಿತಾರ್ ನುಡಿಸ್ತಾರೆ ಅವಾಗ ಹಿಂದ್ಗಡೆ ಒಂದು ಫೋಟೋ ಇರುತ್ತೆ ಸಿತಾರ್ ಅವ್ರದ್ದೇ ಒಂದು ಫೋಟೋ ಇದೆ ಬಹುಶಃ ರವಿಶಂಕರ್ದು ಇರ್ಬೋದು ಗೊತ್ತಿಲ್ಲ ಆ ಸಿತಾರ್ ರಾಜ್ಕುಮಾರ್ ಏನು ಬಳಸಿದಾರೋ ನುಡಿಸಿದಾರೋ ಅದನ್ನೇ ನಾಗೇಂದ್ರ ಅವರು ರೆಕಾರ್ಡ್ ಮಾಡಿ ಸಿನಿಮಾದಲ್ಲಿ ಬಳಸಿದಾರಂತೆ ಸಿನಿಮಾದಲ್ಲಿ ನೀವೇನು ಸಿತಾರ್ ಕೇಳ್ತಿರೋ ಅದು ರಾಜ್ಕುಮಾರ್ ಅವರೇ ನುಡಿಸಿರೋದು ಯಾಕೆಂದ್ರೆ ಅವರು ಉಪೇಂದ್ರ ಕುಮಾರ್ ಅವರಿಂದ ಅದನ್ನ ಅಭ್ಯಾಸ ಮಾಡಿ ಮೊದಲು ರಾಧಾಕೃಷ್ಣ ದೊಡ್ಡ ಅಣ್ಣ ರಾಧಾಕೃಷ್ಣ ಕಲಿಸ್ಕೊಟ್ರು ಆಮೇಲೆ ಉಪೇಂದ್ರ ಕುಮಾರ್ ಕಲಿಸ್ಕೊಟ್ರು ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೂ ಅದನ್ನು ಕಲಿಸಿದ್ರು ಅಂತ ಹೌದು ಸರ್ ಅವರು ಕಲ್ತಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಕೊನೆಗೆ ಬರೋದು ಜ್ವಾಲಾಮುಖಿ ಒಂದು ಹೇಳುವುದು ಒಂದು ಮಾಡುವುದು ಒಂದು ತಂಬೂರಿ ಹಾಡು ತುಂಬ ಹಾಸ್ಯನೂ ಇದೆ ಒಳ್ಳೆ ಸಂಗೀತನೂ ಇದೆ ಒಳ್ಳೆ ಅದು ಬೆಂಗಳೂರು ಹತ್ರ ಹಾಡಿರೋಂಥ ಹಾಡು ಹೀಗಾಗಿ ಇದುವರೆಗೆ ರಾಜ್ಕುಮಾರ್ ಎಲ್ಲ ವಾದ್ಯಗಳನ್ನು ನುಡಿಸಿದ್ದಾರೆ ಬಾರಿಸಿದ್ದಾರೆ ಯಾವ್ದಾದ್ರು ಬಿಟ್ಟಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲ ಈಗ ನೀವು ವಾದ್ಯಗಳ ಬಗ್ಗೆ ಹೇಳಿದ್ದೀರಿ ಕೆಲವು ವಾದ್ಯಗಳು ಬೇರೆ ಬೇರೆ ಚಿತ್ರಗಳಲ್ಲಿ ಎರಡು ಮೂರು ಸಾರಿ ಬಳಕೆ ಆಗಿರೋದು ಇದೆ ಈಗ ಬಾಂಡ್ ಸಿನಿಮಾಗಳಲ್ಲಿ ಸ್ಯಾಕ್ಸೋಫೋನನ್ನು ಅವರು ಜ್ಯೋತಿಲಕ್ಷ್ಮಿ ಅವರ ಜೊತೆ ಡ್ಯಾನ್ಸ್ ಮಾಡುವಾಗ ಬಳಸಿದ್ದಾರೆ ಗಿಟಾರ್ಗಳನ್ನು ಸಾಂದರ್ಭಿಕವಾಗಿ ಬಳಸಿದ್ದಾರೆ ಇನ್ನೂ ಎರಡು ಸಿನಿಮಾ ಇದೆ ಸರ್ ಸಿ ಐ ಡಿ ರಾಜಣ್ಣ ಅದರ ಎಸ್ ಪಿ ಬಾಲಸ್ವಾಮಿ ಆಡಿದಾರಲ್ಲ ಹಾಂ 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 ಇಲ್ಲಿ ಆಡುವ ಮಾತು ಕನ್ನಡ ಅಂತ ಹೌದು ಅದು ಇಷ್ಟು ಉದ್ದ ಇರುತ್ತೆ ಹೌದು ಅದಕ್ಕೆ ಅಕಾರ್ಡಿಯನ್ನು ಅಕಾರ್ಡಿಯನ್ನು ರಾಜ್ ಕಪೂರ್ ಅವರ ಒಂದು ಇಷ್ಟವಾದ ವಾದ್ಯ ಅದು ಅವರ ಸಿನಿಮಾಗಳಲ್ಲಿ ಅದು ಇರ್ತಾ ಇತ್ತು ಅದೇ ಸಿ ಐ ಡಿ ರಾಜಣ್ಣ ನಾದಸ್ವರ ಇದೆ ಅಮ್ಮ ತಾಯಿ ಅಂಬ ತಾಯಿ ಅಂತ ಅದೊಂದೇ ಆಮೇಲೆ ಇನ್ನೊಂದು ಎರಡು ನಕ್ಷತ್ರದಲ್ಲಿ ನಮ್ಮ ಅಗ್ನಿ ಶ್ರೀಧರ್ ಹೇಳಿದ್ರು ಅದರಲ್ಲಿ ಅವ್ರು ಮಾಡಿದ್ದಾರೆ ಅಗ್ನಿ ಶ್ರೀಧರ್ ಒಂದು ಸಿನಿಮಾ ಮಾಡಿದ್ದಾರೆ ಅವರೇನೋ ಎಲೆಕ್ಟ್ರಿಕ್ ಗಿಟಾರೋ ಮ್ಯಾಂಡಲಿನೋ ಅಂತ ಹೇಳ್ತಾರೆ ಮ್ಯಾಂಡಲಿನ್ ಅಂತಾರೆ ಅದು ಅದೊಂದು ಹಾಡಿದೆ ಏಕೆ ಮಳ್ಳಿ ಹಂಗೆ ನಾನು ನೀನು ನೋಡ್ತೀನಿ ಅಂತ ಇಲ್ಲಿಗೆಲ್ಲ ವಾದ್ಯ ಮುಗೀತು ಸರ್ ಮರ್ತಿದ್ದೆ ಒಂದು ಎರಡು ನಾಲ್ಕು ಬಂತು
ಇಲ್ಲ ನಾವು ಆರಂಭದಿಂದ ಕೊನೆವರೆಗೂ ಸಾಧ್ಯವಾದಷ್ಟು ಮಾಹಿತಿಯನ್ನು ನಿಮ್ಮ ಒಂದು ಪ್ರಯತ್ನದಿಂದಾಗಿ ವೀಕ್ಷಕರಿಗೆ ಕೊಟ್ಟಿದ್ದೀವಿ. ಮಧ್ಯ ಮಧ್ಯದಲ್ಲಿ ಒಂದು ಎರಡು ಬಿಟ್ಟು ಹೋಗಿರುತ್ತೆ, ಯಾಕೆಂದರೆ ಯಾವುದೋ ಒಂದು ಸಣ್ಣ ಸನ್ನಿವೇಶದಲ್ಲಿ ಯಾವುದೋ ಒಂದು ಸಂಗೀತ ವಾದ್ಯವನ್ನು ನುಡಿಸಿರಬಹುದು. ಎಷ್ಟೋ ಸಿನಿಮಾಗಳು ಇವತ್ತು ಲಭ್ಯವಿಲ್ಲ, ಆದ್ದರಿಂದಾಗಿ ಅವತ್ತ್ಯಾವತ್ತೂ ನೋಡಿದ್ದು ನಮಗೆ ಆ ಸನ್ನಿವೇಶ ನೆನಪಿರಲ್ಲ, ಯಾಕೆಂದರೆ ವಯಸ್ಸು ಆಗ್ತಾ ಇದೆ. ಚಿತ್ರಗಳನ್ನು ನಾವು ನೋಡಿದ್ದು ಬಹಳ ಹಿಂದೆ, ಈಗ ಮತ್ತೆ ಅದು ನೋಡೋದಕ್ಕೆ ಲಭ್ಯವಿಲ್ಲ. ಆ ಲಭ್ಯವಿಲ್ಲದೇ ಇರುವ ಚಿತ್ರಗಳನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಈಗ ಸಂಗೀತ ವಾದ್ಯಗಳ ಸಂಚಿಕೆಗೆ ಮಂಗಳವನ್ನು ಹಾಡೋಣ. ಇದಕ್ಕೆ ವಾದ್ಯಗಳೊಂದಿಗೆ ಡಾಕ್ಟರ್ ರಾಜ್ಕುಮಾರ್.